ಸಾಲಂತದೊಳಗಿ ವಧು ಹೊರಬರ್ತಾ ಇದ್ರೆ ದೇಶಕ್ಕಾಯೋ ಹೆಮ್ಮೆಯ ಕಮಾಂಡೋಗಳು ತಮ್ಮ ಬಲಿಷ್ಠ ಅಂಗೈಯನ್ನ ಚಾಚಿ ಆಕೆ ತನ್ನ ಪಾದವನ್ನ ತಮ್ಮ ತಮ್ಮ ಅಂಗೈಯ ಮೇಲೆ ಊರಿ ಹೋಗುವಂತೆ ಹೇಳ್ತಿದ್ದಾರೆ. ಅಣ್ಣನ ನೆನಪಾಗಿ ಉಕ್ಕಿ ಬರ್ತಾ ಇದ್ದ ಕಣ್ಣೀರನ್ನ ಮರೆಮಾಚಿಕೊಂಡು ಆಕೆ ಒಬ್ಬೊಬ್ಬ ಕಮಾಂಡೋಗಳ ಅಂಗೈಯ ಮೇಲೆ ಮೃದುವಾಗಿ ತನ್ನ ಪಾದವನ್ನೂರಿ ಬರ್ತಾ ಇದ್ದಾಳೆ. ಹೌದು, ಇದು ಹುತಾತ್ಮ ಯೋಧನ ತಂಗಿಯ ಮದುವೆಯ ಕಣ್ಣೀರ ಕತೆ. ಬಡತನದಲ್ಲಿದ್ದಂತಹ ಹುತಾತ್ಮ ಯೋಧನ ತಂಗಿಯ ಮದುವೆಗೆಂದು ಆತನ ಸಹೋದ್ಯೋಗಿ ಕಮಾಂಡೋಗಳೇ ತಲಾ 500 ರೂಪಾಯಿ ನೀಡಿ 5 ಲಕ್ಷ ರೂಪಾಯಿಗಳನ್ನ ಸಂಗ್ರಹಿಸಿ ಆಕೆಯ ಮದುವೆ ಮಾಡಿದ ಹೆಮ್ಮೆಯ ಕತೆ ಇದು. 2017 ನವೆಂಬರ್ ತಿಂಗಳಿನಲ್ಲಿ ಬಿಹಾರ ಮೂಲದ ಜ್ಯೋತಿ ಪ್ರಕಾಶ್ ನಿರಾಲ ಎಂಬ ಭಾರತೀಯ ವಾಯುಸೇನೆಯ ಗಾರ್ಡ್ ಕಮಾಂಡೋ ಹುತಾತ್ಮರಾದ್ರು. ಅದಕ್ಕೂ ಮುನ್ನ 5 ಭಯೋತ್ಪಾದಕರನ್ನ ಹತ್ಯೆಗೈದಿದ್ದ ನಿರಾಲ ಲಷ್ಕರ್ ಇ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ನಾಯಕನನ್ನೇ ಒಬ್ಬಂಟಿಯಾಗಿ ಹೊಡೆದುರುಳಿಸಿದ್ರು. ಆದ್ರೆ ಇನ್ನೋರ್ವ ಉಗ್ರನನ್ನ ಹೊಡೆದುರುಳಿಸುವ ಸಂದರ್ಭದಲ್ಲಿ ಅವರು ಪ್ರಾಣ ತ್ಯಾಗವನ್ನ ಮಾಡಿದ್ರು. ಆದ್ರೆ ಕುಟುಂಬದ ಜವಾಬ್ದಾರಿ ಹೊತ್ತಿದ್ದ ನಿರಾಲ ಹುತಾತ್ಮರಾದ ನಂತರ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ತೀರಾ ಬಿಗಡಾಯಿಸಿತ್ತು. ವಯಸ್ಸಿಗೆ ಬಂದಿದ್ದ ತಂಗಿಯ ಮದುವೆ ಆಗಿರಲಿಲ್ಲ. ಈ ಎಲ್ಲವುಗಳ ಬಗ್ಗೆ ಅರಿವಿದ್ದ ನಿರಾಲ ಅವರ ಆಪ್ತ ಸಹೋದ್ಯೋಗಿಗಳು ಸೇರಿ ಉಳಿದ ಎಲ್ಲಾ ಕಮಾಂಡೋಗಳ ಬಳಿ 500 ರೂಪಾಯಿ ನೀಡುವಂತೆ ಮನವಿಯನ್ನ ಮಾಡಿದ್ರು. ಕಷ್ಟದಲ್ಲಿದ್ದವರಿಗೆ ಮಿಡಿಯುವ 1000 ಕಮಾಂಡೋಗಳು ಒಂದು ಕ್ಷಣವೂ ಹಿಂದೆ ಮುಂದೆ ನೋಡದೆ 500 ರೂಪಾಯಿಯನ್ನ ನೀಡಿದ್ದಾರೆ. ಇದೀಗ ಆಕೆಯ ಮದುವೆ ನೆರವೇರಿದೆ. ಅಂತಹ ಅಣ್ಣನನ್ನ ಪಡೆದ ತಂಗಿಗೆ ಗೌರವ ಎಂಬಂತೆ ಕಮಾಂಡೋಗಳು ತಮ್ಮ ಅಂಗೈಯ ಮೇಲೆ ಆಕೆಯ ಪಾದ ಊರಿ ಮಂಟಪಕ್ಕೆ ತೆರಳುವಂತೆ ಅಂಗೈ ಚಾಚಿದ್ದ ಚಿತ್ರವೊಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಜ್ಯೋತಿ ಪ್ರಕಾಶ್ ನಿರಾಲ ಅವರಿಗೆ ಭಾರತ ಸರ್ಕಾರ 2018 ಜನವರಿಯಲ್ಲಿ ಸೇನೆಯ ಉನ್ನತ ಗೌರವವಾದ ಅಶೋಕ ಚಕ್ರವನ್ನ ಮರಣೋತ್ತರವಾಗಿ ನೀಡಿ ಗೌರವಿಸಿತು.